ಅನ್ನಭಾಗ್ಯ ಶುರುವಾಗಿರುವಂತಹ ರೈಸ್ ಯುದ್ಧ ಇದೆಯಲ್ಲ ಅದು ನಿಲ್ಲೋ ಹಂತಕ್ಕೆ ಕಾಣಿಸ್ತಾ ಇಲ್ಲ. ಒಂದ್ ಕಡೆಗೆ ಕೇಂದ್ರ ಸ್ವಾಮ್ಯದ ಸಂಸ್ಥೆಗಳ ಕಡೆಗೆ ಸರ್ಕಾರ ಮನವಿ ಮಾಡ್ಕೊಂಡಿದೆ, ಮುಖ ಮಾಡ್ತಾ ಇದೆ, ಬಟ್ ಅಲ್ಲಿಂದ ಸೂಕ್ತ ಉತ್ತರ ಸಿಕ್ಕಿದ್ಯಾ ಅನ್ನೋ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಾವು ಉತ್ತರ ಕೊಡ್ತಾ ಹೋಗ್ತೀವಿ. ಸದ್ಯಕ್ಕೆ ಮಾತುಕತೆ ಹಂತದಲ್ಲಿ ಕೇಂದ್ರ ಸ್ವಾಮ್ಯದ ಮೂರು ಸಂಸ್ಥೆಗಳ ಜೊತೆಗೂ ಕೂಡ ಸರ್ಕಾರ ಇದ್ದ ಹಾಗೆ ಕಾಣಿಸ್ತಾ ಇದೆ. ರಾಜ್ಯಕ್ಕೆ ಅಕ್ಕಿ ಕೊಡುವಂತಹ ಎಲ್ಲಾ ಬಾಗಿಲುಗಳು ಕೇಂದ್ರದ ನಿಟ್ಟಿನಲ್ಲಿ ಅಂದ್ರೆ FCI ನಿಟ್ಟಿನಲ್ಲಿ ಬಂದಾಗಿತ್ತು. ಸದ್ಯ ರಾಜ್ಯಕ್ಕೆ ಮೂರು ಸಂಸ್ಥೆಗಳು ಅನ್ನದಾತರ ಆಗ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. NCCFO ನಫೆಡು ಕೇಂದ್ರೀಯ ಭಂಡಾರದಿಂದ ರಾಜ್ಯಕ್ಕೆ ಅಕ್ಕಿ ಸಿಗುವಂತಹ ಭರವಸೆ ಇದೆ. ಎಷ್ಟು ಪ್ರಮಾಣದ ಅಕ್ಕಿ ಬೇಕು, ಎಷ್ಟು ಬೆಲೆ, ಗುಣಮಟ್ಟ ಏನು ಅಂತ ಒಂದು ವಾರದಲ್ಲಿ ತೀರ್ಮಾನ ಆಗಲಿದೆ. ಇನ್ನು ಈ ಮೂರು ಏಜೆನ್ಸಿಗಳು ನೀಡುವ ಟೆಂಡರ್ ಬೆಲೆಯನ್ನ ಸರ್ಕಾರ ಒಪ್ಪಿಕೊಳ್ಳುತ್ತಾ ಅಥವಾ ಬೆಲೆ ಜಾಸ್ತಿ ಅಂತ ಕಿರಿಕ್ ಮಾಡಿ ಯೋಜನೆಯನ್ನ ಮುಂದೂಡುತ್ತಾ ಅನ್ನೋ ಕುತೂಹಲ ಕೂಡ ಇದೆ. ಜುಲೈನಲ್ಲಂತೂ ಸಿಗಲಿಲ್ಲ, ಅಟ್ಲೀಸ್ಟ್ ಆಗಸ್ಟ್ಗಾದರೂ ಸಿಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಇನ್ನೊಂದು ವಾರಗಳಲ್ಲಿ ಸಿಗ್ತಾ ಹೋಗುತ್ತೆ ನಮಗೆ. ಹಾಗಾದರೆ ಅನ್ನಭಾಗ್ಯಕ್ಕೆ ಅಕ್ಕಿ ಸಿಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಡೆವಲಪ್ಮೆಂಟ್ ಆಗಿದೆ, ಯಾವ ಹಂತದಲ್ಲಿದೆ, ಆಮೇಲೆ ಈ FCIಗೂ ಜೊತೆಗೆ ಕೇಂದ್ರ ಸ್ವಾಮ್ಯದ ಸಂಸ್ಥೆಗಳಿಗೂ ಏನು ಡಿಫ್ರೆನ್ಸ್ ಅಂತ ಕೇಳಿದ್ರೆ, FCI ಸಾಮಾನ್ಯವಾಗಿ ಮಿನಿಮಮ್ ಸೆಲ್ಲಿಂಗ್ ಪ್ರೈಸನ್ನು ಪ್ರೈಸ್ನ ಮೂಲಕ ಅಕ್ಕಿಯನ್ನು ಖರೀದಿ ಮಾಡಿ ಸ್ಟಾಕನ್ನು ರೆಡಿ ಇಟ್ಕೊಳ್ಳುತ್ತೆ. ಬಟ್ ಈ ಮೂರು ಸ್ವಾಮ್ಯದ ಸಂಸ್ಥೆಗಳಿದೆಯಲ್ಲ, NCCFO ನಫೆಡು ಜೊತೆಗೆ ಕೇಂದ್ರೀಯ ಭಂಡಾರ, ಸೊ ಇವರು ಮಿಡಲ್ ಮ್ಯಾನ್ಗಳ ರೀತಿ ಕೆಲಸ ಮಾಡ್ತಾರೆ, ಮಧ್ಯವರ್ತಿಕೆ ವಹಿಸ್ತಾರೆ. ಈ ರಾಜ್ಯಕ್ಕೆ ಇಷ್ಟು ಡಿಮ್ಯಾಂಡ್ ಇದೆ, ನೀವೆಷ್ಟು ಪೂರೈಸೋಕ್ಕಾಗತ್ತೆ ಅಂತ ಈ ಮಿಲ್ಲರ್ಗಳು ಟ್ರೇಡ್ ಮಾಲೀಕರಿಂದ ಮಾತುಕತೆಯ ಮೂಲಕ ಅಕ್ಕಿ ಪೂರೈಸೋ ಕೆಲಸವನ್ನು ಇವರು ಮಾಡ್ತಾರೆ. ಸೊ ಎಷ್ಟು ಪ್ರಮಾಣದ ಅಕ್ಕಿ ಅನ್ನೋದು ಇನ್ನೊಂದು ವಾರದಲ್ಲಿ ನಿರ್ಧಾರ ಆಗುತ್ತೆ. ರಾಜ್ಯಕ್ಕೆ ತಿಂಗಳೊಂದಕ್ಕೆ ಹೆಚ್ಚುವರಿ ಅಕ್ಕಿಗಾಗಿ 2.28 ಲಕ್ಷ ಮೆಟ್ರಿಕ್ ಟನ್ ಬೇಕು. ಸೊ ಇದರಲ್ಲಿ ಎಷ್ಟನ್ನು ಪೂರೈಸೋಕ್ಕಾಗತ್ತೆ, ಎಲ್ಲಿಂದ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಬಿಡುತ್ತೆ. ಅಕ್ಕಿ ಬೆಲೆ, ಸಾಗಾಣಿಕೆ ವೆಚ್ಚ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಜೊತೆಗೆ ಕ್ವಾಲಿಟಿ ಗುಣಮಟ್ಟದ ಬಗ್ಗೆ ಕೂಡ ಒಂದು ವಾರದಲ್ಲಿ ಸಂಸ್ಥೆಗಳು ಮಾಹಿತಿಯನ್ನು ಕೊಡುತ್ತೆ. ಈಗ ಕರ್ನಾಟಕ ಸರ್ಕಾರ ಏನು ಬಯಸ್ತಾ ಇದೆ ಅಂದರೆ, 1 KG ಅಕ್ಕಿಗೆ FCI ಏನು ದರವನ್ನು ನಿಗದಿ ಮಾಡಿತ್ತು 34.60 ರೂಪಾಯಿ, ಅದೇ ದರದಲ್ಲಿ ಸಿಕ್ಕಿದ್ರೆ ಅನುಕೂಲ ಅನ್ನೋ ಲೆಕ್ಕಾಚಾರ. ಬಟ್ ಈ ಮೂರು ಸಂಸ್ಥೆಗಳು ಈ ಮಿಲ್ಲರ್ಗಳು ಟ್ರೇಡ್ ಮಾಲೀಕರಿಂದ ಮಾತಾಡಿ 34.60 ರೂಪಾಯಿ ಕೊಡೋಕ್ಕಾಗತ್ತ 1 KGಗೆ, ಅಥವಾ ನಿಮ್ಮ ರೇಟ್ ಏನು, ನಿಮ್ಮ ಕೊಟೇಶನ್ ಏನು ಅಂತ ಕೇಳ್ತಾರಂತೆ. ಜೊತೆಗೆ ಮೂರು ಸಂಸ್ಥೆಗಳು ಕೊಟೇಶನ್ ಕೊಟ್ಟ ಬಳಿಕ ಅಕ್ಕಿ ಖರೀದಿ ಮಾಡಬೇಕಾ, ನಮಗೆ ವರ್ಕೌಟ್ ಆಗುತ್ತಾ ಈ ಮೂರು ಸಂಸ್ಥೆಗಳು ಕೊಟ್ಟಿರೋ ಕೊಟೇಶನ್ ಅನ್ನೋದನ್ನ ಸರ್ಕಾರ ನೋಡುತ್ತೆ. ಆಮೇಲೆ ಅದನ್ನು ಖರೀದಿ ಮಾಡಬೇಕಾ ಬೇಡವಾ ಅನ್ನೋದನ್ನು ತೀರ್ಮಾನ ಮಾಡುತ್ತೆ. ಅಕ್ಕಿ ಟ್ರೇಡರ್ಸ್ಗಳ ಜೊತೆಗೆ ಮಾತುಕತೆ ನಡೆಸಿ ಅಕ್ಕಿ ಬಗ್ಗೆ ಮೂರು ಸಂಸ್ಥೆಗಳು ತಿಳಿಸಲಿದೆ. ಮೂರು ಸಂಸ್ಥೆಗಳಿಂದ ಅಕ್ಕಿ ರೇಟ್ ಜಾಸ್ತಿ ಆದರೆ ಖರೀದಿ ಮಾಡದೇನು ಇರಬಹುದು. ಓಪನ್ ಮಾರ್ಕೆಟ್ನಲ್ಲಿ ಕೊನೆಯ ಆಪ್ಷನ್ ಅನ್ನೋ ರೀತಿಯಲ್ಲಿ ಅಕ್ಕಿ ಖರೀದಿಗೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಬಹುದು. ಫಸ್ಟು ಈ ಮೂರು ಸಂಸ್ಥೆಗಳಿಂದ ಕೊಟೇಶನ್ ತರಿಸ್ಕೊಳ್ಳುತ್ತೆ, ಆಮೇಲೆ ನೀವು ಕೊಡೋದು ಹೇಳಿ ನಾವು ಖರೀದಿ ಮಾಡೋದು ಹೇಳ್ತೀವಿ ಅಂತ ರಾಜ್ಯ ಸರ್ಕಾರ ಮಾತುಕತೆ ಮಾಡುತ್ತೆ. ರಾಜ್ಯ ಸರ್ಕಾರ ಅನ್ಕೊಂಡಿರೋ ರೇಟಿಗೆ ಸಿಕ್ಕಿದ್ರೆ ಓಕೆ, ಬಟ್ ಚೌಕಾಸಿಗೆ ಏನಾದರೂ ಇಳಿತು ಅಂತ ಹೇಳಿದ್ರೆ ಆ ಮೂರು ಸಂಸ್ಥೆಗಳು ಇನ್ನಷ್ಟು ದಿನ ಇದು ಎಳ್ಕೊಂಡು ಹೋಗುತ್ತೆ. ಮೂರು ಕೇಂದ್ರದ ಸ್ವಾಮ್ಯಗಳಿರುವಂತ ಸಂಸ್ಥೆಗಳಿದೆ, ನ್ಯಾಫೆಡ್, NCCF, ಕೇಂದ್ರೀಯ ಭಂಡಾರ, ಇವರಿಗೆ ಸಲಹೆ ಮಾಡಿದ್ದೀವಿ. ಇವರು ಒಪ್ಕೊಂಡಿದ್ದಾರೆ, ಒಂದು ವಾರ ಟೈಮ್ ಕೊಡಿ, ನಾವೆಲ್ಲ ಎಕ್ಸಸೈಸ್ ಮಾಡಿ ಅದನ್ನು ತೀರ್ಮಾನ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಒಂದು ವಾರದಲ್ಲಿ ಅವರು ನಮಗೆ ತೀರ್ಮಾನ ಕೊಡ್ತಾರೆ, ಆಮೇಲೆ ಕಾರ್ಯಕ್ರಮ ಶುರುವಾಗ್ತದೆ. ಅವರು ಪ್ರಕ್ಯೂರ್ಮೆಂಟ್ ಮಾಡಿದ ಮೇಲೆ ನಾವು ಸಾರ್ವಜನಿಕರಿಗೆ ವಿತರಣೆ ಮಾಡ್ತೇವೆ. ಮತ್ತೆ ನಾವು ಪುಕ್ಕಟ್ಟೆ ಕೇಳ್ತಾ ಇಲ್ಲ, ದುಡ್ಡು ಕೊಡ್ತೀವಿ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ಈಗ 5 KG ಅಕ್ಕಿ ಕೇಂದ್ರದಿಂದ ಬರ್ತದೆ, ಅದಕ್ಕೆ 36.70 ರೂಪಾಯಿ ಆಗುತ್ತೆ, ಅಷ್ಟೇ ಕೊಡ್ತೀವಿ ನಾವು. ಕೊಡ್ರಿ ನಮಗೆ, ನಿಮ್ಮ ಹತ್ರ ಅಕ್ಕಿ ಇದೆಯಲ್ಲ, ಏನು ಉದ್ದೇಶ ಏನು ಕೊಡಲ್ಲ ಅಂತ ಅನ್ನೋಕ್ಕೆ, ಬಡವ್ರಿಗೆ ಅಕ್ಕಿ ಕೊಡ್ತೀವಿ ಅಂತ ಕಾರ್ಯಕ್ರಮ ಮಾಡಿದ್ದೀವಲ್ಲ ಅದಕ್ಕೆ, ಅಥವಾ ದ್ವೇಷದ ರಾಜಕಾರಣ ಮಾಡ್ತೀರಾ? ಇವ್ರನ್ನ ಬಡವರ ವಿರೋಧಿಗಳು ಅಂತ ಕರಿಬೇಕು, ಬಡವ್ರು ಪರ ಇದ್ದಾರೆ ಅಂತ ಕರಿಬೇಕು? ನಮ್ಮ ಈ ಬಡವ್ರ ಕಾರ್ಯಕ್ರಮನ ಅದಕ್ಕೆ ತೊಂದರೆ ಕೊಡಬೇಕು, ಅದು ಜಾರಿ ಮಾಡಬಾರದು ಅವರು ಅನ್ನೋ ಉದ್ದೇಶದಿಂದ ನಮಗೆ ಅಕ್ಕಿ ಕೊಡಲಿಕ್ಕೆ ಅವರು ಒಪ್ಪಿಲ್ಲ. ಅಕ್ಕಿ ಇದೆ ಅವ್ರ ಹತ್ರ, ಬೇಕಾದಷ್ಟು ಅಕ್ಕಿ ಇದೆ, ಲಕ್ಷಗಟ್ಟಲೆ ಟನ್ ಅಕ್ಕಿ ಇದೆ. ಆದರೆ ಖಾಸಗಿಯವರು ಕೊಡ್ತಾರೆ, ಅರಾಜಕಕ್ಕೆ ಹೋಗ್ತಾರೆ, ನಮಗೆ ರಾಜ್ಯಗಳಿಗೆ ಕೊಡಲ್ಲ ಅಂತ ಹೇಳ್ತಾರೆ. ಕಾಂಗ್ರೆಸ್ ಅನ್ನಭಾಗ್ಯಕ್ಕೆ ಹೆಚ್ಚುವರಿ ಅಕ್ಕಿ ಹೊಂದಿಸೋಕೆ ಯಾವ ರೇಂಜ್ಗೆ ತಿಣುಕಾಡ್ತಿದೆ ಅನ್ನೋದನ್ನ ರಾಜ್ಯದ ಜನ ನೋಡ್ತಾ ಇದ್ದಾರೆ, ಹಾಗೂ ಪ್ರತಿಪಕ್ಷಗಳು ಕೂಡ ನೋಡ್ತಾ ಇದೆ. ಸಹಜವಾಗಿ ಇದು BJPಗೆ ಅಸ್ತ್ರವಾಗಿ ಪರಿಣಮಿಸ್ತಾ ಇದೆ, ಹೀಗಾಗಿ ಕಾಂಗ್ರೆಸ್ ನಾಯಕರ ಮೇಲೆ BJP ಮುಗಿಬಿದ್ದಿದೆ.
ಕೊಟ್ಟ ಮಾತಿನ ಪ್ರಕಾರ ನೀವು ನಡ್ಕೊಳ್ಳಿ. ಕೇಂದ್ರದಿಂದ 5 ಪ್ಲಸ್ ನೀವು ಪ್ರಣಾಳಿಕೆಯಲ್ಲಿ ಕೊಟ್ಟ ಪ್ರಕಾರ 10, ಒಟ್ಟು 15 ಕೆಜಿನ ನೀವು ಎಟ್ ಎನಿ ಕಾಸ್ಟ್ ರಾಜ್ಯದ ಜನರಿಗೆ ಕೊಡಲೇಬೇಕು ಅಂತ ಪಟ್ಟು ಹಿಡಿಯೋದಕ್ಕೆ ಮುನ್ಸೂಚನೆಯನ್ನು ಕೊಡ್ತಾ ಇದೆ. ಅಕಸ್ಮಾತ್ ನೀವೇನಾದರೂ ಕೊಟ್ಟ ಗ್ಯಾರಂಟಿಗಳನ್ನು ಈಡೇರಿಸಲಿಲ್ಲ ಅಂದರೆ ಅಧಿಕಾರ ಬಿಟ್ಟು ತೊಲಗಬೇಕು. ಅಧಿವೇಶನ ಆರಂಭದಿಂದ ಗಾಂಧಿ ಪ್ರತಿಮೆ ಬಳಿ ಕೂತು ಪ್ರತಿಭಟನೆ ಮಾಡುವ ಮೂಲಕ ಕಾಂಗ್ರೆಸ್ನವರಿಗೆ ಪಾಠ ಕಲಿಸಬೇಕು ಅಂತ ಯಡಿಯೂರಪ್ಪ ಈಗಾಗಲೇ ಗುಡುಗಿದ್ದಾರೆ. ಏನು ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಕಾಂಗ್ರೆಸ್ನವರಿಗೆ ಬಂಡತನ ಬಂದ್ಬಿಟ್ಟಿದೆ. ಅನ್ನಭಾಗ್ಯ ಕೊಟ್ಟಿದ್ದು ಬಿಜೆಪಿ, ಆದರೆ ಕಾಂಗ್ರೆಸ್ ಅಂತ ಅವರಂತಾರೆ. ಈಗ 5 ಕೆಜಿ ಇರಲಿ, ಉಳಿದ 5 ಕೆಜಿಗೆ ದುಡ್ಡು ಕೊಡಲಿ ಬೇಕಾದ್ರೆ ಅಂತ ಸವಾಲಿಸ್ತಿದ್ದಾರೆ. ಇನ್ನು ಮುನಿರತ್ನ ಕಾಂಗ್ರೆಸ್ನವರೇ 5 ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ಅಂತ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡಲಿ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ. ನಾವು ಕೊಟ್ಟಿದೀವಿ, ಕೊಟ್ಟಿದ್ದು ನಾವು ಕೊಡದೇ ಅದವನು ಅನ್ನಭಾಗ್ಯ ಕೊಟ್ಟವರು ನಾವು, ಅನ್ನಭಾಗ್ಯ ನಾವು ಕೊಟ್ಟವರು, ನಮ್ದವ್ರ ಭಾಗ್ಯ ಅಷ್ಟೆ. ಅನ್ನಭಾಗ್ಯ ಕೊಟ್ಟವ್ರು ನಾವು, ಕೊಡದೇದವರು ಸಿದ್ದರಾಮಯ್ಯನವರು. ಇವತ್ತು ಅಕ್ಕಿ ಕೊಡುವಂಥದ್ದು ಅನ್ನಭಾಗ್ಯದಲ್ಲಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿಕೊಂಡಿರೋದು. ಕೇಂದ್ರ ಸರ್ಕಾರ ಎಲ್ಲೂ ನಾನು ಕೊಡ್ತೀನಿ ಅಂತ ಹೇಳಿರೋದಲ್ಲ, ಕೇಂದ್ರ ಸರ್ಕಾರ ಜವಾಬ್ದಾರಿನೂ ಅಲ್ಲ. 5 ಕೆಜಿ ಕೊಡಬೇಕು, 5 ಕೆಜಿ ಕೊಡ್ತಾ ಇದ್ದಾರೆ. ಇವರು 10 ಕೆಜಿ ಘೋಷಣೆ ಮಾಡಿರು, ಇನ್ನು ಮಿಕ್ಕಿದ ಹಣನೇ ಕೊಟ್ಬಿಡ್ಲಿ ತಕ್ಷಣ. 10 ಕೆಜಿದು ಹಣ ಕೊಟ್ಬಿಡ್ಲಿ, ಹಣ ಅಕ್ಕಿ ದೊರಕಿದಾಗ ಅಕ್ಕಿ ಕುಡಿಯಿರಂತೆ. ಈಗ ಹಣ ಕೊಟ್ಬಿಡಿ ಸಿದ್ದರಾಮಯ್ಯನವರೇ, ನಿಮ್ಮ ಭಾಷೆಯಲ್ಲಿ ಹೇಳೋದು ಕೊಟ್ಬಿಡಿ, ಕೊಟ್ಬಿಡಿ ಈಗ 10 ಕೆಜಿಗೆ ಹಣ ಕೊಟ್ಬಿಡಿ. ನೀವು ಅಕ್ಕಿ ಯಾವಾಗ ಸಿಗುತ್ತಲ್ಲ ಮಾರ್ಕೆಟಲ್ಲಿ ಆಗ ಅಕ್ಕಿ ಕುಡಿಯಿರಂತೆ. ಈಗ ಹಣ ಕೊಡೋಕೆ ಶುರು ಮಾಡಿ, DBT ಇದೆ, ಅಕೌಂಟ್ ಇದೆ, BPL ಕಾರ್ಡ್ ಇದೆ, ಕೊಟ್ಬಿಡಿ. ಇವರು ಘೋಷಣೆ ಮಾಡುವಂತಹ ಸುಳ್ಳು ಭರವಸೆಗಳನ್ನ ಕಾರ್ಯರೂಪಕ್ಕೆ ತರಬೇಕು. ಅಧಿಕಾರ ಬಿಟ್ಟು ತೊಲಗಿಯನ್ನು ಹೋರಾಟ ಮಾಡಬೇಕಾಗಿದೆ. ಅದಕ್ಕಾಗಿಯೇ ವಿಧಾನಮಂಡಲದ ಅಧಿವೇಶನ ಪ್ರಾರಂಭ ಆದ ಮಾರನೇ ಬೆಳಿಗ್ಗೆ ಗವರ್ನರ್ ಭಾಷಣ ಆದ್ಮೇಲೆ ನಾನು ಗಾಂಧಿ ಸ್ಟ್ಯಾಚ್ಯೂ ಮುಂದೆ ನಿಮ್ಮಂತ ಸಾವಿರಾರು ಜನ ಕಾರ್ಯಕರ್ತರ ಮಧ್ಯೆ ಅಲ್ಲಿ ಧರಣಿ ಕುಳಿತುಕೊಳ್ತೇವೆ. ಅಧಿವೇಶನ ಮುಗಿಯುವವರೆಗೂ ಸತ್ಯಾಗ್ರಹ ಮಾಡುವುದರ ಮೂಲಕ ನೀವು ಕೊಟ್ಟಂತ ಭರವಸೆ ಈಡೇರಿಸಬೇಕು, ಇಂದಿನ ಅಧಿಕಾರ ತೊಲಗಬೇಕು ಅಂತ ನಾವು ಹೊರಗಡೆ ಹೋರಾಟ ಮಾಡ್ತೇವೆ. ಇವರು ಮಾತಿಗೆ ಮುಂಚೆ ಪ್ರಮಾಣ ಮಾಡಿರ್ತಾರೆ, ಮಾತಿಗೆ ಮುಂಚೆ ಧರ್ಮಸ್ಥಳಕ್ಕೆ ಕರೀತಾರೆ. ಇವಾಗ ನಾವು ಧರ್ಮಸ್ಥಳಕ್ಕೆ ಕರಿತೀವಪ್ಪ, ಇವರು 10 ಕೆಜಿ ಅಕ್ಕಿ ನಾವೇ ಕೊಡ್ತಾ ಇರೋದು ಪ್ರಮಾಣ ಮಾಡಲಪ್ಪ ನೋಡೋಣ. ಇದು ನಮ್ಮದು 10 ಕೆಜಿ ಘೋಷಣೆ ಮಾಡಿದಂಗೆ 10 ಕೆಜಿ ಕೊಡ್ತಾ ಇದ್ದು ಇದು ನಮ್ಮದು ಕಾಂಗ್ರೆಸ್ ಸರ್ಕಾರದ ಅಂತ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡಲಪ್ಪ. ನಾನು ಇವತ್ತೇ ರಾಜೀನಾಮೆ ಕೊಟ್ಟು ಸಾಮಾನ್ಯ ಕಾರ್ಯಕರ್ತನಾಗಿ ನಿಂತಿದ್ದೇವೆ. ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಕೊಟ್ಟಿದ್ದೀರ ಮಾತು ಕೊಡ್ರಪ್ಪ, 10 ಕೆಜಿನ ಕರೆಂಟ್ 200 ಯೂನಿಟ್ ಅಂತ ಹೇಳಿದ್ರಪ್ಪ. ಈಗ ಅದನ್ನು 50, 75 ಇದು ಏನ್ರಿ ವ್ಯಾಪಾರ? ಇದು ಸಂತೆನಲ್ಲಿ ಹರಾಜ್ ಹಾಕ್ಬಿಟ್ಟು ಇದಕ್ಕೋಸ್ಕರ ಹಾಕು, 5 ಹಾಕು, 3 ಹಾಕು ಅಂದಂಗೆ. ಇವ್ರ ಸಾಧನೆ ಏನು? ಗ್ಯಾರಂಟಿ ಕಾರ್ಡ್. ಇನ್ನು ಕಾಂಗ್ರೆಸ್ನ ಮೂರನೇ ಗ್ಯಾರಂಟಿ ಆದಂತಹ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ 2,000 ರೂಪಾಯಿ ನಮ್ಗೆ ಯಾವಾಗ ಸಿಗುತ್ತೆ ಅಂತ ಮನೆ ಯಜಮಾನಿಯರು ಕೇಳೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ವಿಚಾರ ಸರ್ಕಾರಕ್ಕೂ ಗೊತ್ತಿರೋದ್ರಿಂದ June 27 ನಾವು ನೋಂದಣಿ ಪ್ರಕ್ರಿಯೆಗೆ ಚಾಲನೆ ಕೊಡೋ ಸಾಧ್ಯತೆ ಇದೆ ಅನ್ನೋ ನಿಟ್ಟಿನಲ್ಲಿ ಸರ್ಕಾರದ ಅಧಿಕಾರಿಗಳು ಓಡಾಡ್ತಾ ಇದ್ದಾರೆ. ಮೈಸೂರಿನಲ್ಲೂ ಇನ್ಫ್ಯಾಕ್ಟ್ ಮಾತನಾಡಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆಗೆ ಪ್ರತ್ಯೇಕ ಆಪ್ ಅನ್ನು ನಾವು ರೂಪಿಸಿದ್ದೀವಿ. ಈ ಆಪ್ ಮೂಲಕ ಅರ್ಜಿ ಸಲ್ಲಿಸೋಕೆ ಎಲ್ಲಾ ತಯಾರಿಯನ್ನು ಮಾಡಿದ್ದೀವಿ. June 27 ಸಂಪುಟ ಸಭೆಯಲ್ಲಿ CMಗೆ ಈ ಆಪ್ ಅನ್ನು ತೋರಿಸಿ ನಾವು ಮುಂದುವರಿತೀವಿ ಅಂತ ತಿಳಿಸಿದ್ರು. ಇದೇ ವೇಳೆ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಹಾಗೂ ಯಾವುದೇ ಶುಲ್ಕ ಇರೋದಿಲ್ಲ, ಮಧ್ಯವರ್ತಿಗಳ ಹಾವಳಿ ತಪ್ಪಿಸೋಕೆ ಆಪ್ ಅನ್ನು ರಚಿಸಿದ್ದೀವಿ, ಅರ್ಜಿ ಸಲ್ಲಿಸಿ ಸ್ವೀಕೃತಿ ಪತ್ರ ಸಿಕ್ಕರೆ ಅಲ್ಲಿಗೆ ನೀವು ಫಲಾನುಭವಿ ಪಟ್ಟಿಗೆ ಸೇರ್ತೀರಾ, August 17 ನಂತರದಿಂದ ಫಲಾನುಭವಿಗಳ ಖಾತೆಗೆ ಹಣ ಹಾಕ್ತೀವಿ ಅಂತ ಸಚಿವೆ ಸ್ಪಷ್ಟಪಡಿಸಿದ್ರು. ಗೃಹಲಕ್ಷ್ಮಿ ವಿಚಾರದಲ್ಲಿ ಡಿಲೇ ಆಗ್ತಾ ಇಲ್ಲ, ಆ್ಯಪ್ ತಯಾರು ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ಆ್ಯಪ್ 26 27 ಈಗ ತಯಾರಿದೆ, ಕಂಪ್ಲೀಟಾಗಿ. ಏನು ನಾವು ಮುಖ್ಯಮಂತ್ರಿಗಳಿಗೆ ಕ್ಯಾಬಿನೆಟ್ ದಿವಸ ತೋರಿಸ್ಬೇಕು ಅಂತ ಮಾಡಿದ್ವಿ, ಅವತ್ತು ರೆಡಿ ಮಾಡ್ಕೊಂಡು ಹೋಗ್ತೀವಿ. ಅವತ್ತೇ ಅರ್ಜಿ ಅಪ್ಲೋಡ್ ಮಾಡಲಿಕ್ಕೆ ಅವತ್ತೇ ಡೇಟನ್ನ ಅನೌನ್ಸ್ ಮಾಡ್ತೀವಿ. ಟೈಮ್ ಬಾರ್ ಇಲ್ಲ, ಟೈಮ್ ಲಿಮಿಟ್ಸ್ ಇಲ್ಲ, ಇದು ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ. ಯಾರೂ ಕೂಡ ಆತಂಕಕ್ಕೆ ಒಳಬೇಡಿ.